ನಾನು ಇನ್ನೂ ಹೇಳಿದ್ದೀನಿ, ಅದು ಆಂತರಿಕವಾದ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಓಟ್ ಬ್ಯಾಂಕಿಗೆ ಸಂಬಂಧಪಟ್ಟಂತ ನಿರ್ಣಯ, ಪ್ಲಸ್ ಇಲ್ಲ ಮೈನಸ್ ಇಲ್ಲ. ಈಗ ಅದಕ್ಕೆ ಉತ್ತರ ಖಾದ್ರಿಯವರೇ ಕೊಡೋದು, ಯಾಕಂದ್ರೆ ಅವರೇ ಹೇಳಿದ್ರು, ಅವ್ರು ಹೇಳಿದ್ದಕ್ಕೆ ಈಗ ಮತ್ತೆ ಅವ್ರ ಜೊತೆಗೆ ಸೇರಿದ್ದಾರೆ, ಅವರೇ ಕೊಡ್ಬೇಕು, ನಾವೇನ್ ಕೊಡೋದು. ಅದರರ್ಥ ನೀವು ತಿಳ್ಕೊಂಡ್ಬಿಡಿ, ಯಾವ ಮಾತು ಎಷ್ಟರ ಮಟ್ಟಿಗೆ ನಾವು ಗಂಭೀರ ತೆಗೆದುಕೊಳ್ಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಅಲ್ಲ, ನಾನು ಹೇಳಿದೀನಿ ಈ ಜನರಿಗೆ ಅಪಮಾನ ಮಾಡ್ತಾ ಇದ್ದೀರಿ ನೀವು ಅಂತ, ದುಡ್ಡು ಹಂಚಿ ಗೆಲ್ತೀರಿ ಅಂತ ನಮ್ಮ ಮೇಲೆ ಅಪಮಾನ ಮಾಡೋ ಮುಖಾಂತರ ಈ ಜನರ ಪ್ರಜಾವಂತ ಮತದಾರರಿದ್ದಾರೆ, ಜವಾಬ್ದಾರಿ ಜನ ಇದ್ದಾರೆ, ಅವ್ರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಎಲ್ಲೆಲ್ಲಿ ಹೋದಾಗ ಯಾವ್ಯಾವ ಚುನಾವಣೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತು. ಆಗ್ಲಿ, ಅದು ಅವ್ರ ಗುರಿ, ಅವ್ರ ಗುರಿ ನನ್ನ ಮಗನ ಸೋಲ್ಸೋದಾದ್ರೆ ಶ್ರೀಕಾಂತ್ ಸಾನ್ ಅವರು ಜನತೆಯ ಮಾ ಜನತೆಯ ಗುರಿ ನಮ್ಮ ಮಗನ ಗೆಲ್ಸೋದು. ಜನರು ಯಾವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮ. ಪದೇ ಪದೇ ಹೇಳ್ತಾ ಇದ್ದಾರೆ ಶಿವಮೊಗ್ಗ ಅಭಿವೃದ್ಧಿ ಆಗಿದೆ, ಮೈಸೂರು ಅಭಿವೃದ್ಧಿ, ಶಿಗ್ಗಾಂವ್ ಕ್ಷೇತ್ರ ಅಭಿವೃದ್ಧಿ ಆಗಿದೆ. ದಯವಿಟ್ಟು ಅವ್ರು ಓಡಾಡುವ ರಸ್ತೆಗಳು, ಅವ್ರು ಕುಡಿಯುವ ನೀರು, ಬೆಳಕು, ಲೈಟು ಯಾರ ಕಾಲದಲ್ಲಿ ಆಗಿದೆ ಅನ್ನೋದನ್ನ ಅವ್ರು ತಿಳ್ಕೊಂಡು ಅವ್ರು ಅನುಭವಿಸ್ತಾ ಇದ್ದಾರೆ. ನನ್ನ ಅಭಿವೃದ್ಧಿನ ಅನುಭವಿಸ್ತಾ ಇದ್ದಾರೆ. ಏನು ಬೇಡ, 15,000 ಹೆಚ್ಚು ಬಡವ್ರಿಗೆ ಮನೆ ಕಟ್ಟಿಕೊಟ್ಟಿದೆ. 5 ಲಕ್ಷ ಅವ್ರ ಮನೆ ಒಳಗೆ ಓಕೆ, ಸುಮ್ಮನೆ ಬೀದಿಯಲ್ಲಿ ನಿಂತು ಚುನಾವಣೆಗೋಸ್ಕರ ಹೇಳಿಕೆ ಕೊಡೋಗೋಸ್ಕರ ಹೇಳಿಕೆ ಕೊಟ್ರೆ ಅದ್ರಾಗ ಏನು ಅರ್ಥ ಹೇಳ್ತಾರೆ? ಇವತ್ತು ಮತ್ತೆ ಅದೇ ಮಾತು, ಯಾವ ಮನೆ ಕೊಟ್ಟಿಲ್ಲ ಕೊಟ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ದಯವಿಟ್ಟು ಅವ್ರಿಗೆ ಸ್ವಲ್ಪ ತೋರಿಸ್ಬೇಕಲ್ಲ, ನೀವು ಮಾಧ್ಯಮದವ್ರು ತೋರಿಸ್ಬೇಕು.